ಚಿತ್ರದುರ್ಗದ ಬಿಜೆಪಿ ಜಿಲ್ಲಾ ಘಟಕದಿಂದ ನಿನ್ನೆ ಆಯೋಜಿಸಿದ್ದ ಮತ್ತೊಮ್ಮೆ ಮೋದಿ ಗೋಡೆ ಬರಹ ಅಭಿಯಾನಕ್ಕೆ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಕೆಎಸ್ ನವೀನ್, ಬಿಜೆಪಿ ಜಿಲ್ಲಾಧ್ಯಕ್ಷ ಎ ಮುರಳಿ, ಮುಖಂಡರಾದ ಜಿಎಸ್ ಅನಿತ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಸಚಿವ ಎ ನಾರಾಯಣಸ್ವಾಮಿ ಕೇಂದ್ರ ಸರ್ಕಾರದ ಆರ್ಥಿಕ ಇಲಾಖೆ ತನ್ನ ಮಾನದಂಡದ ಅನ್ವಯ ಎಲ್ಲ ರಾಜ್ಯಗಳಿಗೂ ಆಯಾ ರಾಜ್ಯದ ಪಾಲು ಒದಗಿಸುತ್ತಿದೆ, ಇದರಲ್ಲಿ ಯಾವುದೇ ರೀತಿಯ ತಾರತಮ್ಯ ಮಾಡಿಲ್ಲ ಎಂದು ತಿಳಿಸಿದರು. ಜಿಎಸ್ಟಿ ಪಾಲು ಬಿಡುಗಡೆ ಬಗ್ಗೆ ಆರೋಪ ಮಾಡುವುದು ಸರಿಯಲ್ಲ, ಆರ್ಥಿಕ ಇಲಾಖೆಯ ಕೆಲ ವಿಚಾರಗಳಲ್ಲಿ ಕೇಂದ್ರ ಸಚಿವರು ಸಹ ಹಸ್ತಕ್ಷೇಪ ಮಾಡುವುದಿಲ್ಲ, ಪ್ರತ್ಯೇಕ ಬ್ಯಾಂಕ್ ಖಾತೆ ಸೇರಿದಂತೆ ಇತರ ಅಗತ್ಯ ದಾಖಲೆ ಒದಗಿಸಲಿ ಎಂದು ಸಚಿವರು ಹೇಳಿದರು. ಕೇಂದ್ರ ಸರ್ಕಾರ ಯಾವ ಹಣ ಬಿಡುಗಡೆ ಮಾಡ್ತದೋ ಅದನ್ನ ಅಕೌಂಟನ್ನ ಓಪನ್ ಮಾಡ್ದೆ, ಎಸ್ಕ್ರೋ ಅಕೌಂಟ್ಗಳನ್ನ ಓಪನ್ ಮಾಡ್ತೀನಿ. ಇವತ್ತು ಬಿಡುಗಡೆ ಮಾಡಿದ್ರೆ ನಾಳೆ ವಿತ್ಡ್ರಾ ಮಾಡೋ ವ್ಯವಸ್ಥೆ ದೇಶದಲ್ಲಿ ಇದ್ದರೆ ನೀವು ನಾವು ಕೊಟ್ಟಂತ ಯಾವ ಯೋಜನೆಗೆ ಕೊಡ್ತೀವೋ ಆ ಯೋಜನೆಗೆ ಹಣ ಬಿಡುಗಡೆ ಮಾಡ್ದಾಗ ಅದಕ್ಕೆ ಹಣ ಉಪಯೋಗ ಮಾಡಿದ್ರೆ ನಾನು ಬಿಡುಗಡೆ ಮಾಡ್ತೇನೆ. ಕೇಂದ್ರ ಸರ್ಕಾರ ಅನೇಕ ಪತ್ರಗಳ ಬಗ್ಗೆ ಬಂದಿದೆ. ಕೇಂದ್ರ ಸರ್ಕಾರದ ಮೇಲೆ ಅಪಾದನೆ ಮಾಡೋದ್ರಿಂದ ನಿಮಗೇನು ಲಾಭ ಆಗೋದಿಲ್ಲ.